ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಶಿವಕುಮಾರ್ ಬಾವಗುತ್ತು ರಘುರಾಮ ಶೆಟ್ಟಿ ಸಾವಿರದ ಒಂಬೈನೂರ ಮೂರರಲ್ಲಿ ಆರ್ನೂರ ಹತ್ತು ರೂಪಾಯಿ ಇಟ್ಕೊಂಡು ಅಬುದಾಬಿಗೆ ಹೋಗ್ತಾರೆ ಇಪ್ಪತ್ತರ ವೇಳೆಗೆ ಇಡೀ ಭಾರತದಲ್ಲಿ ಅತಿ ದೊಡ್ಡ ಶ್ರೀಮಂತ ಅಂತ ಇದಾಗ್ತಾರೆ ಆರ್ನೂರ ಹತ್ತು ರೂಪಾಯಿ ಐವತ್ತೇಳು ವರ್ಷಗಳ ನಂತರ ಇವ್ರ ಹತ್ರ ಇದ್ದಿದ್ದು ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಆದರೆ ಒಂದೇ ಒಂದು ವರದಿ ಮೂವತ್ತೆರಡು ಸಾವಿರ ಕೋಟಿ ಸಾಮ್ರಾಜ್ಯವನ್ನು ಕರಗಿಸಿ ಹದಿನೆಂಟು ಸಾವಿರ ಕೋಟಿ ಸಾಲವನ್ನು ಹೇರ್ಬಿಡುತ್ತೆ ಇವ್ರ ಮೇಲೆ ಆಕಾಶದಷ್ಟು ಆಸೆಗಳು ಈಡೇರಬೇಕು ಅಂದರೆ ಸಮುದ್ರದಷ್ಟು ಸವಾಲುಗಳನ್ನ ಎದುರಿಸಬೇಕು ಅಂತಾರೆ ಬಾವಗತ್ತು ರಘುರಾಮ್ ಶೆಟ್ಟಿ ಅವರು ಆಕಾಶದಷ್ಟು ಆಸೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಆಕಾಶದಷ್ಟೇ ಸವಾಲುಗಳನ್ನ ಫೇಸ್ ಮಾಡಿ ಅತ್ಯುನ್ನತ ಹಂತವನ್ನು ತಲುಪಿರ್ತಾರೆ ಆದರೆ ತಾನು ನಂಬಿದವರೇ ಮಾಡಿದ ಮೋಸಕ್ಕೆ ಇದೀಗ ಬಾವುಗತ್ತು ರಘುರಾಮ ಶೆಟ್ಟಿ ಅವರು ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕರ್ನಾಟಕದ ಟಾಪ್ ಫೈವ್ ಶ್ರೀಮಂತರಲ್ಲಿ ಸ್ಥಾನ ಪಡೆದಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಶೆಟ್ಟಿ ಅವರ ಕಂಪ್ಲೀಟ್ ಸ್ಟೋರಿಯನ್ನ ಇವತ್ತು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಂದಿದ್ದಾನೆ ಅದಕ್ಕೂ ಮುಂಚಿತವಾಗಿ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕಾಣುವ ಬಾಲ್ ಅಕೌನ್ ಪ್ರೆಸ್ ಮಾಡಿ ಬಿಆರ್ ಶೆಟ್ಟಿ ಕನ್ನಡಿಗರಿಗೆ ಯಾರು ಗೊತ್ತಿಲ್ಲ ಹೇಳಿ ಬರೀ ಕನ್ನಡಿಗರಷ್ಟೇ ಅಲ್ಲ ಇಡೀ ಭಾರತಕ್ಕೆ ಅರಬ್ ದೇಶಗಳಿಗೆ ಬಿ ಆರ್ ಶೆಟ್ಟಿ ಅಂದ್ರೆ ಗೊತ್ತು ಯಾಕಂದ್ರೆ ಬಿ ಆರ್ ಶೆಟ್ಟಿ ಅವರ ಸಾಧನೆ ಅಸಿಸ್ಟ್ ಅಲ್ಲ ಕೊಡುಗೆ ದಾನಿ ಬಿ ಆರ್ ಶೆಟ್ಟಿ ಕರಾವಳಿ ಕೇರಳ ಭಾಗದಲ್ಲಿ ಬಹುದೊಡ್ಡ ಹೆಸರನ್ನ ಮಾಡಿದ್ದಾರೆ ಹಾಗೆ ಭಾರತದಲ್ಲೂ ಸಹ ಅತಿ ದೊಡ್ಡ ಉದ್ಯಮಿ ಅನಿಸ್ಕೊಂಡಿದ್ದಾರೆ ಅರಬ್ ರಾಷ್ಟ್ರಗಳಲ್ಲಿ ಉದ್ಯಮವನ್ನ ಶುರು ಮಾಡಿದ್ರು ಭಾರತದಲ್ಲಿ ಅದನ್ನು ವಿಸ್ತರಣೆ ಮಾಡಿ ಬಹುದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದಂತಹ ವ್ಯಕ್ತಿ ಬಾವಗುತ್ತು ರಘುರಾಮ್ ಶೆಟ್ಟಿ ಅವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಜನಿಸುತ್ತಾರೆ ಉಡುಪಿಯ ಕಾಪುವಿನಲ್ಲಿ ಬಾವಗುತ್ತು ರಘುರಾಮ್ ಶೆಟ್ಟಿ ಅವರಿಗೆ ನಾಯಕತ್ವ ಗುಣ ಆಯಿತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮುನ್ಸಿಪಾಲ್ ಚುನಾವಣೆಗೆ ನಿಲ್ತಾರೆ ಗೆಲ್ತಾರೆ ಅದು ಈಗಿನ ಭಾರತೀಯ ಜನತಾ ಪಕ್ಷ ಏನಿದೆಯಲ್ಲ ಅದು ಹಿಂದೆ ಜನಸಂಘ ಅಂತಿರುತ್ತೆ ಜನಸಂಘದಿಂದ ಚುನಾವಣೆಗೆ ನಿಲ್ತಾರೆ ಗೆಲ್ತಾರೆ ಎರಡನೇ ಬಾರಿ ಚುನಾವಣೆಗೆ ನಿಲ್ತಾರೆ ಗೆಲ್ತಾರೆ ತದನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಆರುನೂರ ಹತ್ತು ರೂಪಾಯಿ ಇಟ್ಕೊಂಡು ಅಬುದಾಬಿಯನ್ನು ತಲುಪ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅಬುದಾಬಿಗೆ ತೆರಳಿದಂಥ ಬಿ ಆರ್ ಶೆಟ್ಟಿಯವರ ಬಳಿ ಇದ್ದಿದ್ದು ಕೇವಲ ಒಂದೇ ಶರ್ಟು ಬೆಳಗ್ಗೆ ಕೆಲಸ ಮಾಡೋದು ಸಂಜೆ ಮನೆಗೆ ಬಂದ ತಕ್ಷಣ ಆ ಬಟ್ಟೆಯನ್ನು ಶರ್ಟನ್ನು ಒಗೆಯೋದು ಒಣಗಿ ಹಾಕೋದು ಬೆಳಗ್ಗೆ ಮತ್ತದೇ ಶರ್ಟನ್ನು ಹಾಕ್ಕೊಂಡು ಕೆಲಸಕ್ಕೆ ಹೋಗೋದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿ ಆರ್ ಶೆಟ್ಟಿಯವರು ಒಂದು ಕ್ಲಿನಿಕನ್ನು ಶುರು ಮಾಡ್ತಾರೆ ಎನ್ ಎಮ್ ಸಿ ಕ್ಲಿನಿಕ್ ಶುರುವಾಗುತ್ತೆ ಬಹುದೊಡ್ಡ ದೈತ್ಯ ಸಂಸ್ಥೆಗೆ ಬೆಳೆ ಅದರ ಮೊದಲ ಹೆಸರು ಎನ್ ಎಮ್ ಸಿ ನ್ಯೂ ಮೆಡಿಕಲ್ ಕ್ಲಿನಿಕ್ಕನ್ನು ಶುರು ಮಾಡ್ತಾರೆ ಆ ಒಂದು ಕ್ಲಿನಿಕ್ನ ಮೊದಲ ಡಾಕ್ಟರ್ ಇವರ ಪತ್ನಿ ಎನ್ ಎಂ ಸಿ ಕ್ಲಿನಿಕ್ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಗುತ್ತೆ ಸಣ್ಣ ಕ್ಲಿನಿಕ್ ದೊಡ್ಡ ಹಾಸ್ಪಿಟಲ್ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತರ ವೇಳೆಗೆ ಬಿ ಆರ್ ಶೆಟ್ಟಿ ಅವ್ರಿಗೆ ಒಂದು ಆಲೋಚನೆ ಉಳಿಯುತ್ತೆ ವಿದೇಶದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಾವಿರಾರು ಲಕ್ಷಾಂತರ ನೌಕರರು ತನ್ನ ತಾಯ್ನಾಡಿಗೆ ಹಣವನ್ನು ಕಳಿಸಲಿಕ್ಕೆ ಬ್ಯಾಂಕ್ಗಳ ಮುಂದೆ ಕ್ಯೂ ನಿಲ್ತಿರ್ತಾರೆ ಬೆಳಗ್ಗೆ ಸಂಜೆವರೆಗೆ ಇದನ್ನ ನೋಡಿದಂತ ಬಿ ಆರ್ ಶೆಟ್ಟಿ ಅವರಿಗೆ ಉಳಿದಿದ್ದೆ ಯು ಎ ಇ ಎಕ್ಸ್ಚೇಂಜ್ ಅಂತ ಅಂದ್ರೆ ತನ್ನ ತಾಯ್ನಾಡಿಗೆ ಸುಲಭವಾಗಿ ಹಣವನ್ನು ಕಳಿಸ್ಲಿಕ್ಕೆ ಯು ಎ ಇ ಎಕ್ಸ್ಚೇಂಜ್ ಅನ್ನ ಶುರು ಮಾಡ್ತಾರೆ ಆ ಮೂಲಕ ತಾಯ್ನಾಡಿಗೆ ಯಾರ್ಯಾರು ಹಣ ಕಳಿಸ್ಬೇಕು ಅಂತಿರ್ತಾರಲ್ಲ ಅವರೆಲ್ಲರಿಗೂ ಸಹ ಕಡಿಮೆ ದರದಲ್ಲಿ ಕಡಿಮೆ ಅವಧಿಯಲ್ಲಿ ಹಣ ತಲುಪುವಂತೆ ಬಿ ಆರ್ ಶೆಟ್ಟಿ ಮಾಡ್ತಾರೆ ತನ್ನ ಸೇವೆಯ ಮೂಲಕನೇ ಎನ್ ಎಂ ಸಿ ಬಹುದೊಡ್ಡ ಹೆಸರನ್ನ ಮಾಡಿರುತ್ತೆ ಬಿ ಆರ್ ಶೆಟ್ಟಿ ಅವರ ಹಗಲು ರಾತ್ರಿಯ ಶ್ರಮ ಎನ್ ಎಂ ಸಿ ದೊಡ್ಡ ಬ್ರ್ಯಾಂಡನ್ನು ಮಾಡುತ್ತೆ ಅಟ್ ದ ಸೇಮ್ ಟೈಮ್ ಯು ಎ ಎ ಎಕ್ಸ್ಚೇಂಜ್ ಸಹ ಬಹುದೊಡ್ಡ ಕಂಪನಿಯಾಗಿ ಅಬುದಾಬಿಯಲ್ಲಿ ಬೆಳೆದು ನಿಂತಿರುತ್ತೆ ಬಿ ಆರ್ ಶೆಟ್ಟಿ ಅವರು ಎನ್ ಎಂ ಸಿ ಹಾಸ್ಪಿಟಲ್ ಮಾಡಿ ಸುಮ್ಮನೆ ಕೋರೋದಿಲ್ಲ ಅದು ಬೃಹದಾಕಾರವಾಗಿ ಬೆಳೆದ ನಂತರ ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಹೋಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಶಾರ್ಜಾದಲ್ಲಿ ಮತ್ತೆ ಎನ್ ಎಮ್ ಸಿ ಹಾಸ್ಪಿಟಲ್ ಓಪನ್ ಮಾಡ್ತಾರೆ ಮತ್ತೊಂದನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದುಬೈನಲ್ಲಿ ಮತ್ತೊಂದು ಎನ್ ಎಮ್ ಸಿ ಹಾಸ್ಪಿಟಲ್ನ ಓಪನ್ ಮಾಡ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ದುಬೈನಲ್ಲಿ ದೊಡ್ಡ ಎನ್ ಎಮ್ ಸಿ ಆಸ್ಪತ್ರೆಯನ್ನು ಬಿ ಆರ್ ಶೆಟ್ಟಿ ನಿರ್ಮಾಣ ಮಾಡ್ತಾರೆ ಎರಡು ಸಾವಿರದ ಮೂರರ ವೇಳೆಗೆ ನಿಯೋ ಫಾರ್ಮಾ ಅಂತ ತನ್ನದೇ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿಯನ್ನ ಬಿಆರ್ ಶೆಟ್ಟಿ ಹುಟ್ಟುಹಾಕ್ತಾರೆ ಇದಾದ ನಂತರ ಎರಡ್ ಸಾವಿರದ ಏಳರಲ್ಲಿ ಭಾರತೀಯ ಮೂಲದ ಬಯೋಕಾನ್ ಜೊತೆ ಸೇರ್ಕೊಂಡು ನಿಯೋ ಬಯೋಕಾನ್ ಕಂಪನಿಯನ್ನ ಬಿಆರ್ ಶೆಟ್ಟಿ ಅವರು ಸ್ಥಾಪನೆ ಮಾಡ್ತಾರೆ ಎರಡ್ ಸಾವಿರದ ಒಂಬತ್ತು ಹತ್ತು ಹನ್ನೊಂದು ಹೀಗೆ ಪ್ರತಿ ವರ್ಷವೂ ಸಹ ಅರಬ್ ಕಂಟ್ರಿಯಲ್ಲಿ ಎನ್ ಎಂ ಸಿ ಹಾಸ್ಪಿಟಲ್ ಒಂದಾದರ ಮೇಲೆ ಒಂದೊಂದು ತಲೆ ಎತ್ತಾ ಹೋಗುತ್ತೆ ಹದಿನೈದರಲ್ಲಿ ಸ್ಪೇನ್ ಮೂಲದ ಹಾಸ್ಪಿಟಲ್ ಅನ್ನ ಬಿ ಆರ್ ಶೆಟ್ಟಿ ಖರೀದಿ ಮಾಡ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಯು ಎ ಇನ ನ ಅತಿ ದೊಡ್ಡ ಹಾಸ್ಪಿಟಲ್ ಆದಂತ ಡಾಕ್ಟರ್ ಸನ್ನಿ ಹೆಲ್ತ್ ಕೇರ್ ಕಂಪನಿಗಳನ್ನ ಪರ್ಚೇಸ್ ಮಾಡ್ತಾರೆ ಇನ್ನು ಎರಡು ಸಾವಿರದ ಹದಿನೈದರಲ್ಲಿ ಅಮೆರಿಕ ಮೂಲದ ಆಸ್ಪತ್ರೆಯಲ್ಲಿ ಐವತ್ತೊಂದು ಪರ್ಸೆಂಟ್ ಶೇರ್ ಅನ್ನ ಬಿಆರ್ ಶೆಟ್ಟಿ ಖರೀದಿ ಮಾಡ್ತಾರೆ ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ಎನ್ ಎಂ ಸಿ ರಾಯಲ್ ಆಸ್ಪಿಟಲ್ ಅನ್ನ ಬಿಆರ್ ಶೆಟ್ಟಿ ನಿರ್ಮಾಣ ಮಾಡ್ತಾರೆ ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ಸೌದಿಯ ಅತಿ ದೊಡ್ಡ ಆಸ್ಪತ್ರೆಗಳ ಸಮೂಹ ಆದಂತ ಅಸ್ ಸಲಾಮ ಹಾಸ್ಪಿಟಲ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಶೇರ್ಗಳನ್ನ ಬಿಆರ್ ಶೆಟ್ಟಿ ಖರೀದಿ ಮಾಡ್ತಾರೆ ಎನ್ ಎಂ ಸಿ ಅನ್ನ ಎಸ್ಟಾಬ್ಲಿಷ್ ಮಾಡೋದ್ರ ಜೊತೆಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಎಲ್ ಎಸ್ ಸಿ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಎನ್ ಎಂ ಸಿ ರಿಜಿಸ್ಟರ್ ಆಗುತ್ತೆ ಬಹುದೊಡ್ಡ ವ್ಯವಹಾರವನ್ನ ವಿಶ್ವದೆಲ್ಲೆಡೆ ಎನ್ ಎಂ ಸಿ ವಿಸ್ತರಣೆ ಮಾಡುತ್ತೆ ಮತ್ತೊಂದೆಡೆ ವಿದೇಶಿ ಕರೆನ್ಸಿ ಕಂಪನಿಗಳ್ನು ಸಹ ಈ ಬಿ ಆರ್ ಶೆಟ್ಟಿ ಖರೀದಿ ಮಾಡ್ತಾ ಹೋಗ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಫಿನ್ ಬ್ಲಾರ್ ಕಂಪನಿಯನ್ನ ಹುಟ್ಟಾಕ್ತಾರೆ ಈಗಾಗಲೇ ಸಕ್ಸಸ್ಫುಲ್ ಆಗಿ ನಡೀತಾ ಇರತಕ್ಕ ಯು ಎ ಇ ಎಕ್ಸ್ಚೇಂಜ್ ಇದರಲ್ಲಿ ವಿಲೀನ ಮಾಡ್ತಾರೆ ಒಂದು ಕಡೆ ಎಲ್ತ್ ಬಿಸ್ನೆಸ್ ಮತ್ತೊಂದು ಕಡೆ ಕರೆನ್ಸಿ ಎಕ್ಸ್ಚೇಂಜ್ ಇದೆಲ್ಲದರ ನಡುವೆ ಬಿ ಆರ್ ಶೆಟ್ಟಿ ಅವರು ಎರಡು ಸಾವಿರದ ಹತ್ತರಲ್ಲೇ ಬುರ್ಜ್ ಖಲೀಫಾ ಅತಿ ದೊಡ್ಡ ಬಿಲ್ಡಿಂಗ್ ಏನಿದೆ ಇದರಲ್ಲಿ ನೂರನೇ ಮಾಡಿ ಮತ್ತು ನೂರ ನಲವತ್ತೊಂದನೇ ಮಾಡಿಯನ್ನ ಖರೀದಿ ಮಾಡ್ತಾರೆ ಇನ್ನು ಎರಡು ಸಾವಿರದ ಹದಿನೈದರಲ್ಲಿ ಭಾರತದ ನೂರು ಶ್ರೀಮಂತರ ಪಟ್ಟಿಯಲ್ಲಿ ಬಿ ಆರ್ ಶೆಟ್ಟಿ ಸ್ಥಾನವನ್ನು ಪಡಿತಾರೆ ಅಷ್ಟೊತ್ತಿಗಾಗಲೇ ಭಾರತದಲ್ಲೂ ಸಹ ಅವರು ಹಲವು ಹಾಸ್ಪಿಟಲ್ಗಳನ್ನ ಶುರು ಮಾಡಿರ್ತಾರೆ ಬಿ ಆರ್ ಶೆಟ್ಟಿ ಅವರ ಸಾಮಾಜಿಕ ಸೇವೆಗೆ ಹಲವು ಪ್ರಶಸ್ತಿಗಳು ಇವರ ಬಗೆ ಬಂದು ನಿಲ್ಲುತ್ತೆ ಮೊದಲನೇದಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಇವರಿಗೆ ಭಾರತದ ಪದ್ಮಶ್ರೀ ಪ್ರಶಸ್ತಿ ಸಹ ಸಿಗುತ್ತೆ ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಇವರಿಗೆ ಏಷ್ಯನ್ ಅಚೀವರ್ಸ್ ಅವಾರ್ಡ್ ಸಹ ಸಿಗುತ್ತೆ ಇನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಇವರಿಗೆ ಬಿಸ್ನೆಸ್ ಲೀಡರ್ಶಿಪ್ ಅವಾರ್ಡ್ ಸಹ ಸಿಗುತ್ತೆ ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಇಂಟರ್ ನ್ಯಾಷನಲ್ ಅಚೀವರ್ ಸಬ್ಮಿಟ್ನಲ್ಲಿ ನಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಸಹ ಸಿಗುತ್ತೆ ಇನ್ನು ಎರಡು ಸಾವಿರದ ಹದಿನೈದರ ಫೆಬ್ರವರಿಯಲ್ಲಿ ಬಹರೈನ್ ನಲ್ಲಿ ಇವರಿಗೆ ಸೆಂಚುರಿ ಅವಾರ್ಡ್ ಸಹ ಕೊಡಲಾಗುತ್ತೆ ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ನಾಡಪ್ರಭು ಕೆಂಪೇಗೌಡ ಅವಾರ್ಡ್ ಸಹ ಇವರಿಗೆ ಸಿಗುತ್ತೆ ಇದಲ್ಲದೆ ಇವರಿಗೆ ಹತ್ತಾರು ನೂರಾರು ಅವಾರ್ಡ್ಗಳು ಇವರ ಸಾಧನೆಯ ಮುಡಿಗೇರುತ್ತೆ ಬರೀ ಅರಬ್ ಕಂಟ್ರಿಗಳಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶಗಳಲ್ಲೂ ಸಹ ಎನ್ ಎಮ್ ಸಿ ಬಹುದೊಡ್ಡ ಹೆಸರನ್ನ ಮಾಡಿದೆ ಬಿ ಆರ್ ಶೆಟ್ಟಿ ಅವರ ಕನಸು ವಿಶ್ವದಲ್ಲಿ ಅತಿ ದೊಡ್ಡ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ಅದನ್ನು ಅವರು ಮಾಡ್ತಾ ಹೋಗಿದ್ದಾರೆ ಭಾರತದಲ್ಲೂ ಸಹ ಹಲವು ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಭಾರತದಿಂದ ಯಾರೇ ಹೋಗಿ ಸಹಾಯ ಕೇಳಿದ್ರು ಬಿ ಆರ್ ಶೆಟ್ಟಿ ಕೈ ತುಂಬ ಸಹಾಯವನ್ನು ಮಾಡ್ತಿದ್ರು ಇವರ ಮತ್ತೊಂದು ದೊಡ್ಡ ಗುಣ ಅಂತಂದರೆ ಕೇರಳದ ಸೂರ್ಯ ಫೌಂಡೇಶನ್ ಅವರು ಕಲಾವಿದರಿಗೆ ಅಂತ ಒಂದು ಲಕ್ಷ ಕಲಾವಿದರಿಗೆ ಲಿಸ್ಟ್ ಮಾಡಿ ಅವರೆಲ್ಲರಿಗೂ ಸಹ ತಲಾ ಆರು ಸಾವಿರದಂತೆ ಇನ್ಶೂರೆನ್ಸನ್ನು ಮಾಡಿಸ್ತಾರೆ ಆ ಇನ್ಶೂರೆನ್ಸ್ ಪ್ರೀಮಿಯಂನ ಇವರು ಕಟ್ತಾರೆ ಒಂದು ಲಕ್ಷ ಜನಕ್ಕೆ ತಲಾ ಆರು ಸಾವಿರದಂತೆ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟೋದು ಈ ಬಿ ಆರ್ ಶೆಟ್ಟಿಯವರು ಎರಡು ಸಾವಿರದ ಹದಿನೆಂಟರ ವರದಿಯ ಪ್ರಕಾರ ಬಿ ಆರ್ ಶೆಟ್ಟಿ ಅವರ ಒಟ್ಟು ಆಸ್ತಿಯ ಮೌಲ್ಯ ಮೂವತ್ತೆರಡು ಸಾವಿರ ಕೋಟಿ ಆದರೆ ಡಿಸೆಂಬರ್ ಹದಿನೇಳರಂದು ಬಂದಂಥ ಒಂದು ವರದಿ ಮಡ್ಡಿ ವಾಟರ್ಸನ್ನು ಸಂಶೋಧನಾ ಸಂಸ್ಥೆ ಬಿಡುಗಡೆ ಮಾಡುವಂಥ ವರದಿ ಇಡೀ ಬಿ ಆರ್ ಶೆಟ್ಟಿ ಅವರ ಸಾಮ್ರಾಜ್ಯವನ್ನು ಮುಳುಗಿಸಿಬಿಡುತ್ತೆ ಅಷ್ಟಕ್ಕೂ ಮಡ್ಡಿ ವಾಟರ್ಸ್ ಸಂಶೋಧನಾ ಸಂಸ್ಥೆ ಬಿಡುಗಡೆ ಮಾಡಿದಂಥ ವರದಿಯಲ್ಲಿ ಏನಿತ್ತು ಎಸ್ ಏನು ಬಿ ಆರ್ ಶೆಟ್ಟಿಯವರ ಎನ್ ಎಮ್ ಸಿ ಹಾಸ್ಪಿಟಲ್ಸ್ ಹಾಗೆಯೇ ಫಿನ್ ಬ್ಲರ್ ಯು ವಿ ಐ ಎಕ್ಸ್ಚೇಂಜ್ ಏನಿದೆಯಲ್ಲ ಈ ಎಲ್ಲ ವ್ಯವಹಾರದಲ್ಲೂ ಸಹ ಅಕ್ರಮಗಳಾಗಿದೆ ಭಾಳಷ್ಟು ಸಾಲಗಳನ್ನ ಮಾಡಿಕೊಂಡಿದ್ದಾರೆ ಅವರು ತನ್ನಲ್ಲಿರುವ ಆಸ್ತಿಗಿಂತ ಅಧಿಕ ಸಾಲವನ್ನು ಪಡೆದುಕೊಂಡಿದ್ದಾರೆ ಸುಳ್ಳು ಲೆಕ್ಕವನ್ನು ಕೊಟ್ಟಿದ್ದಾರೆ ಜನಗಳಿಗೆ ಸುಳ್ಳನ್ನು ಹೇಳ್ತಿದ್ದಾರೆ ಅಂತ ಡಿಸೆಂಬರ್ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಡ್ಡಿ ವಾಟರ್ಸನ್ನು ಈ ಒಂದು ಕಂಪನಿಗಳ ಬಗ್ಗೆ ರಿಸರ್ಚ್ ಮಾಡುವಂಥ ಸಂಸ್ಥೆ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಆ ವರದಿ ಬಿಡುಗಡೆ ಮಾಡಿದ ನಂತರ ಬಿ ಆರ್ ಶೆಟ್ಟಿಯವರ ಸಾಮ್ರಾಜ್ಯ ಪತನ ಶುರುವಾಗುತ್ತೆ ಯಾವ ಅಂದರೆ ಐವತ್ತೇಳು ವರ್ಷಗಳ ಕಾಲ ಹಗಲು ರಾತ್ರಿ ನಿದ್ದೆಯನ್ನು ಬಿಟ್ಟು ಕಟ್ಟಂಥ ಸಂಸ್ಥೆ ಮೂವತ್ತೆರಡು ಸಾವಿರ ಕೋಟಿ ಮೌಲ್ಯದ ಸಂಸ್ಥೆ ಇದೀಗ ಹದಿನೆಂಟು ಸಾವಿರ ಕೋಟಿ ಸಾಲಕ್ಕೆ ಸಿಲುಕಿದೆ ಇನ್ನು ಬಿ ಆರ್ ಶೆಟ್ಟಿಯವರ ಪ್ರಾಮಾಣಿಕತೆಗೆ ಮೋಸ ಆಗಿದೆ ಅಂತಾರೆ ಅವ್ರನ್ನ ಬಲ್ಲವರು ಇದೀಗ ಬಿ ಆರ್ ಶೆಟ್ಟಿ ಭಾರತದಲ್ಲೇ ಇದ್ದಾರೆ ಈಗಾಗಲೇ ಅಬುದಾಬಿಯಲ್ಲಿ ಸೆಂಟ್ರಲ್ ಬ್ಯಾಂಕ್ ಬಿ ಆರ್ ಶೆಟ್ಟಿ ಅವರ ಸಂಬಂಧಪಟ್ಟಂತ ಸಂಸ್ಥೆಗಳು ಹಾಗೆ ಬ್ಯಾಂಕ್ ಅಕೌಂಟ್ಗಳನ್ನ ಸೀಸ್ ಮಾಡಿ ಇಟ್ಟಿದೆ ಅರಬ್ ದೇಶಗಳಲ್ಲಿ ಎನ್ ಎಂ ಸಿ ಹಾಸ್ಪಿಟಲ್ ಬಹುದೊಡ್ಡ ಸೇವೆಯನ್ನು ನೀಡ್ತಾ ಇದೆ ಈ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಬಿ ಆರ್ ಶೆಟ್ಟಿ ಅವರನ್ನ ದೃತಿಗೆಡಿಸಿದೆ ಆದರೂ ಸಹ ಯಾವಾಗ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಹದಿನೇಳರಂದು ವರದಿ ಬಂತು ಆ ಕ್ಷಣವೇ ಎನ್ ಎಂ ಸಿ ಚೇರ್ಮನ್ ಸ್ಥಾನಕ್ಕೆ ಹಾಗೂ ಫಿನ್ಬ್ಲರ್ನಲ್ಲಿರ್ತಕ್ಕಂಥ ಬ್ಲರ್ನಲ್ಲಿ ಜವಾಬ್ದಾರಿಗೆ ರಾಜೀನಾಮೆಯನ್ನು ಕೊಟ್ಟು ಹೊರಬಂದರು ಅದಲ್ಲದೆ ತನ್ನ ಕಡೆಯಿಂದ ಒಂದು ಎನ್ಕ್ವೈರಿ ಮಾಡಲಿಕ್ಕೆ ಒಂದು ಟೀಮನ್ನು ಮಾಡಿ ಸಹ ಬಿ ಆರ್ ಶೆಟ್ಟಿಯವರು ಬಿಟ್ಟಿದ್ದಾರೆ ಇಷ್ಟಾದರೂ ಸಹ ಸಾಲ ಕೊಟ್ಟ ಬ್ಯಾಂಕ್ಗಳು ಇವರ ಮೇಲೆ ಮುಗಿಬಿದ್ದಿದೆ ಇವರ ಒಟ್ಟಾರೆ ಆಸ್ತಿ ಮೌಲ್ಯ ಮೂವತ್ತೆರಡು ಸಾವಿರ ಕೋಟಿ ಇತ್ತು ಇದೀಗ ಸಾಲದ ಒಟ್ಟು ಮೌಲ್ಯ ಐವತ್ತು ಸಾವಿರ ಕೋಟಿ ಇದೆ ಅಂತ ಹೇಳಲಾಗ್ತದೆ ಆದರೆ ಬಿ ಆರ್ ಶೆಟ್ಟಿಯವ್ರಿಗೆ ಮಾತ್ರ ಇನ್ನೂ ವಿಶ್ವಾಸ ಇದೆ ನಾನೆಲ್ಲವನ್ನೂ ಸಹ ಹೊರಗಡೆ ತರ್ತೀನಿ ವಾಸ್ತವ ಏನು ಅಂತ ಬಿಚ್ಚಿಡ್ತೀನಿ ಅಂತ ಹೇಳ್ತಿದ್ದಾರೆ ಇನ್ನು ಬಿ ಆರ್ ಶೆಟ್ಟಿ ಹೆಲ್ತ್ ಕೇರ್ ಆ್ಯಂಡ್ ರಿಸರ್ಚ್ ಸಂಸ್ಥೆಯ ಮ್ಯಾನೇಜರ್ ಆದಂಥ ಕುಶಾಲ್ ಶೆಟ್ಟಿ ಹೇಳ್ತಾರೆ ಬಿ ಆರ್ ಶೆಟ್ಟಿಯವರು ಎಲ್ಲರನ್ನೂ ಸಹ ಸುಲಭವಾಗಿ ನಂಬ್ತಾರೆ ಆ ನಂಬಿಕೆ ಇವರಿಗೆ ಮುಳುವಾಗಿದೆ ಅನ್ನೋದು ಕುಶಾಲ್ ಶೆಟ್ಟಿಯವರ ಮಾತು ಇನ್ನು ಬಿ ಆರ್ ಶೆಟ್ಟಿ ಅವರಿಗೆ ಬಲಗೆ ಮತ್ತು ಎಡಗೈನಂತೆ ಇದ್ದಿದ್ದು ಕೇರಳದ ಇಬ್ಬರು ಸಹೋದರರು ಪ್ರಮೋದ್ ಮಗ್ಟ್ ಮತ್ತು ಪ್ರಶಾಂತ್ ಮಗ್ಗಾಟ್ ಒಬ್ಬರು ಎನ್ ಎಮ್ ಸಿ ಹೆಲ್ತ್ ಕೇರ್ನ ನೋಡಿಕೊಂಡ್ರೆ ಮತ್ತೊಬ್ಬರು ಫಿನ್ಬ್ಲರ್ನ ನೋಡ್ಕೋತಾ ಇದ್ರು ಎಲ್ಲ ಸರ್ವ ವ್ಯವಹಾರವೂ ಸಹ ಇವರ ಕೈಲೇ ಇತ್ತು ಇದೀಗ ಬಿ ಆರ್ ಶೆಟ್ಟಿ ಅವರ ಸಾಮ್ರಾಜ್ಯ ಪತನದ ಹಂಚಿಗೆ ಬಂದು ನಿಂತಿದೆ ಆದರೆ ಬಿ ಆರ್ ಅವರು ಮಾತ್ರ ನೃತಿಗೆಟ್ಟಿಲ್ಲ ಪ್ರತಿದಿನ ಒಂದಲ್ಲ ಒಂದು ಸಮಸ್ಯೆ ಇರಬೇಕು ಆ ಸಮಸ್ಯೆಯನ್ನು ಪರಿಹಾರ ಮಾಡಿದಾಗಲೇ ನನಗೆ ನೆಮ್ಮದಿ ಸಿಗೋದು ಅಂತಾರೆ ಬಿ ಆರ್ ಶೆಟ್ಟಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕೇವಲ ಆರುನೂರ ಹತ್ತು ರೂಪಾಯಿನ ಇಟ್ಕೊಂಡು ಅಬುದಾಬಿಗೆ ಕಾಲಿಟ್ಟ ಮೂವತ್ತೆರಡು ಸಾವಿರ ಕೋಟಿ ಸಾಮ್ರಾಜ್ಯ ಕಟ್ತಾರೆ ಆದರೆ ತಾನು ನಂಬಿದ ಜನರೇ ತನಗೆ ಮೋಸ ಮಾಡಿ ಇದೀಗ ಅವರನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಇಷ್ಟಾದರೂ ಸಹ ಬಿ ಆರ್ ಶೆಟ್ಟಿ ಮಾತ್ರ ತಲೆ ಕೆಟ್ಟಿಸ್ಕೊಂಡಿಲ್ಲ ಧೈರ್ಯವಾಗಿ ನಾನು ಇಲ್ಲೆಲ್ಲ ವಂಚನೆಗಳಿಂದ ಹೊರಗಡೆ ಬರ್ತೀನಿ ತಾನೇನು ಅನ್ನೋದನ್ನ ಸಾಬೀತು ಮಾಡ್ತೀನಿ ಎಲ್ಲ ಸಾಲವನ್ನು ತೀರಿಸ್ತೀನಿ ಅಂತ ಬಿ ಆರ್ ಶೆಟ್ಟಿ ಹೇಳ್ತಿದ್ದಾರೆ ಇನ್ನು ಬಿ ಆರ್ ಶೆಟ್ಟಿಯವರ ಒಂದಷ್ಟು ಕನಸುಗಳು ಹಾಗೆ ಉಳ್ಕೊಬಿಟ್ಟಿದೆ ಸಾವಿರ ಕೋಟಿಯ ಮಹಾಭಾರತ ಸಿನಿಮಾ ನಾನ್ನೂರು ಕೋಟಿಯ ಜೋಗ್ ಫಾಲ್ಸ್ ಅಭಿವೃದ್ಧಿ ಹಾಗೆ ಮೂರು ಸಾವಿರ ಕೋಟಿಯ ಜಮ್ಮು ಕಾಶ್ಮೀರದಲ್ಲಿ ನಿರ್ಮಾಣ ಮಾಡಬೇಕು ಅಂತಿದ್ದ ಆಸ್ಪತ್ರೆ ಎಲ್ಲವೂ ಸಹ ಹಾಗೆ ಉಳಿದುಬಿಟ್ಟಿದೆ ಆದಷ್ಟು ಬೇಗ ಬಿ ಆರ್ ಶೆಟ್ಟಿಯವರು ತನ್ನೆಲ್ಲ ಕಷ್ಟಗಳಿಂದ ಹೊರಬಂದು ತನ್ನ ಕನಸನ್ನು ಸಕಾರಗೊಳಿಸಿಕೊಳ್ಳಿ ಏನೇ ಆಗಲಿ ಕನ್ನಡ ನಾಡಲ್ಲಿ ಹುಟ್ಟಿ ಹರಬ್ ರಾಷ್ಟ್ರಗಳಲ್ಲಿ ಹಬ್ಬರಿಸಿ ವಿಶ್ವದಾದ್ಯಂತ ಸದ್ದು ಮಾಡಿ ಭಾರತದ ಕೀರ್ತಿ ಪತಾಕೆಯನ್ನು ಆರ್ಸಂಥ ಬಿ ಆರ್ ಶೆಟ್ಟಿ ಅವರ ಎಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಇತ್ಯರ್ಥ ಆಗಲಿ ಅನ್ನೋದು ನಮ್ಮ ಆಶಯ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ